ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವಂತಹ ಕಂಟೆಸ್ಟೆಂಟ್ಗಳು ಕೇವಲ ಅಂದರೆ ಕೇವಲ 6 ಜನ ಮಾತ್ರ. ಆ 6 ಜನದ್ರಲ್ಲಿ ಇವ್ರು ಗೆಲ್ಬೇಕು ಅವ್ರು ಗೆಲ್ಬೇಕು ಅಂತ ಹೇಳಿ ಅಭಿಮಾನಿಗಳಿಗೆ ಇಲ್ಲಿ ತನಕ ಕೂಡ ವೀಕ್ಷಿಸಿದಂತಹ ಜನರಿಗೆ ಇರುತ್ತಲ್ವ. ಹಾಗಾಗಿ ಈಗ ಸಂಗೀತ ಅವ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತೇಳಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ನೇರವಾಗಿ ಮಾತನಾಡುತ್ತಾರೆ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರ. ದ ಲೇಡಿ ಫೈಟರ್ ಅಂತ ಕೂಡ ಹಾಕಿದ್ದಾರ, ಶೇರ್ನಿ ಅಂತ ಕೂಡ ಹಾಕಿದ್ದಾರ, ಆಮೇಲೆ ಸ್ಟ್ರಾಂಗ್ ವುಮ್ಯಾನ್ ಅಂತ ಕೂಡ ಹಾಕಿದ್ದಾರ, ಟ್ರೋಫಿ ಗೆಲ್ಲೋದಕ್ಕೆ ಅರ್ಹಳು ಅಂತ ಕೂಡ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಈಗ ಈಗೊಂದು ಬಿಗ್ ಬಾಸ್ ಮನೆಯಲ್ಲಿ ಶೇರ್ನಿ ಅಂದರೆ ಸಿಂಹಿಣಿ ಯಾರಪ್ಪ ಅಂತಂದರೆ ಅದು ಸಂಗೀತ ಅಂತಲೇ ಈಗಾಗಲೇ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ ಅಂತಲೇ ಹೇಳ್ಬೋದು. ಆಮೇಲೆ ದ ಲೇಡಿ ಫೈಟರ್ ಅಂತ ಕೂಡ ಹಾಕಿದ್ದಾರ, ಏನೇ ಫೈಟ್ಗಳು ಬಂದರೂ ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ, ನಿಂತರೆ ನಿಂದಿರ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಫೈಟ್ಗಳು ಬಂದ ತಕ್ಷಣ ಒಬ್ಬೊಬ್ಬರು ಹಿಂದೆ ಜರಿದು ಬಿಡ್ತಾರೆ, ಆದರೆ ಇವ್ರು ಹಂಗಲ್ಲ, ಏನು ಬರುತ್ತೋ ಅದನ್ನು ನೇರವಾಗಿ ನಾನು ಎದುರಿಸ್ತೀನಿ ಅಂಥೇಳಿ ಬಂದು ನಿಂದಿರ್ತಾರಲ್ಲ, ಅದಕ್ಕೆ ಇವ್ರನ್ನ ತುಂಬ ಅಂದರೆ ತುಂಬ ಜನ ಮೆಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ನೇರವಾಗಿ ಮಾತಾಡ್ತಾರೆ ಅಂಥೇಳಿ, ನೇರವಾಗಿ ಯಾರು ಮಾತಾಡ್ತಾರೋ ಅವ್ರನ್ನ ಜಾಸ್ತಿ ಜನ ಇಷ್ಟಪಡ್ತಾರೆ, ಇನ್ನೂ ಕೆಲವು ಜನ ಇಷ್ಟಪಡಲ್ಲ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೇರವಾಗಿ ಮಾತಾಡೋರನ್ನೇ ಇಷ್ಟಪಡ್ತಾರೆ ಅನ್ನೋದಕ್ಕೆ ಮತ್ತೆ ಮತ್ತೆ ಪ್ರೂವ್ ಆಯಿತು ಅಂತಲೇ ಹೇಳ್ಬೋದು. ಈಗ ಸಂಗೀತವನ್ನ ಜಾಸ್ತಿ ಇಷ್ಟಪಡೋದಕ್ಕೂ ಕೂಡ ಇದೇ ಕಾರಣ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ಸ್ಗಳು ಯಾವ್ಯಾವ ಥರ ಇದಾವೆ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ಟ್ರೋಫಿ ಗೆಲ್ಲೋದಕ್ಕೆ ಅರ್ಹಳ ಅಂತ ಕೂಡ ಹೇಳಿದಾರಲ್ವಾ. ಸೊ ಈ ಒಂದು ಬಿಗ್ ಬಾಸ್ ಮನೆಯ ಟ್ರೋಫಿನ ಗೆಲ್ಲೋದಕ್ಕೆ ಅರ್ಹಳಿರೋದು ಸಂಗೀತ ಮಾತ್ರ ಅಂತ ಕೂಡ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಆಮೇಲೆ ತುಂಬ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಅಂತ ಕೂಡ ಹಾಕಿದ್ದಾರೆ. ಈಗ ಹೆಣ್ಮಕ್ಳು ಅಂದರೆ ಹೆಂಗಿರಬೇಕು, ಈಗ ಇದ್ರಪ್ಪ ಅಂದರೆ ಯಾರೋ ಏನೋ ಅಂತಾರೆ ಅಂದರೆ ಅಂಜ್ಕೊಳ್ಳೋದು, ಹಿಂದೆ ಜರಿಯೋದು, ಯಾರನ್ನ ಎದುರಾಕೊಂಡಾಗ ಅವರು ಜಾಸ್ತಿ ವಾಯ್ಸ್ ಮಾಡಿದಾಗ ಹಿಂದೆ ಜರಿದು ಬಿಡೋದು, ಆಯಿತು ನನಗಾಗಲ್ಲ ಅಂತ ಹೇಳಿ ಜರಿತಿರ್ತಾರಲ್ವ, ಅಂತಹ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಸಂಗೀತ ಅವರು. ಯಾಕಂತಂದರೆ ಯಾರೇ ಇರಲಿ ಎದುರುಗಡೆ ನಾವು ಕರೆಕ್ಟ್ ಇದ್ದೀವ, ಆಯಿತು ನಾವು ಕರೆಕ್ಟ್ ಇದ್ಮೇಲೆ ಯಾರಿಗೂ ಹಂಚ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ ಅಂಥೇಳಿ ತೋರಿಸಿಕೊಟ್ಟಂತಹ ಸಿಂಹಿಣಿ ಅಂತಲೇ ಹೇಳ್ಬೋದು ಸಂಗೀತ ಅವ್ರನ್ನ. ಇನ್ನು ನೆಕ್ಸ್ಟ್ ಕಮೆಂಟ್, ಸಂಗೀತ ಒಬ್ಬರೇ ಎಲ್ಲವನ್ನು ಎದುರಿಸಿ ನಿಂತಿದ್ದಾರೆ ನೋಡಿರಿ. ಇಲ್ಲಿವರೆಗೂ ನಾನು ಏನು ಹೇಳಿದ್ದು ಅದೇ ಕಮೆಂಟಲ್ಲಿ ಕೂಡ ಹಾಕ್ತಾ ಇದ್ದಾರೆ ಜನ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರೇ ಎಲ್ಲವನ್ನು ಎದುರಿಸಿದ್ದು ಅಂತ ಹೇಳಿ ಹಾಕಿದ್ದಾರೆ. ಯಾಕಂತಂದರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರು, ಅಷ್ಟೆಲ್ಲ ಅವಮಾನ ಆಯಿತು ಅವ್ರಿಗೆ, ಒಬ್ಬರೇ ಆಗಿದ್ದರು ಅವರು, ಈ ಮನೆಯಲ್ಲಿ ಮನೆ ಮಂದಿಯೆಲ್ಲ ಒಂದು ಕಡೆ ಆದರೆ ಇವರೇ ಒಂದು ಕಡೆ ಆಗಿದ್ದರು, ಅಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಮನಸ್ಸಾಗಲ್ಲ ಅಂತಲೇ ಹೇಳ್ಬೋದು. ಆದರೆ ಇವ್ರಿಗೂ ಮನಸ್ಸಾಗಿತ್ತು, ಅಂದರೆ ಏನಪ್ಪ ಅಂತಂದರೆ ನಾನು ಹೋಗ್ಬಿಡ್ಬೇಕು ಮನೆಗೆ ಸಾಕಪ್ಪ ಇಲ್ಲ ಅಂಥೇಳಿ ಇವ್ರಿಗೂ ಅನಿಸಿತ್ತು. ಆದರೆ ಎಲ್ಲವನ್ನು ಎದುರಿಸಿ ನಿಂತು ಇಲ್ಲಿ ಇವತ್ತು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಶೀ ಈಸ್ ಗುಡ್ ವುಮ್ಯಾನ್ ಬೀಯಿಂಗ್ ಅಂತ ಕೂಡ ಹಾಕಿದ್ದಾರೆ. ಆಮೇಲೆ 100% ಕಾಂಟ್ರಿಬ್ಯೂಷನ್ ಅಂತ ಕೂಡ ಹಾಕಿದ್ದಾರೆ. ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಆಟ ಬರಲಿ, ಏನೇ ಬರಲಿ, ಎಂಥದ್ರಾಗೇನೇ ಆಗಲಿ ತುಂಬ ಚೆನ್ನಾಗಿ ಆಡ್ತಿದ್ದು, 100% ಹಾಕಿ ಕಾಂಟ್ರಿಬ್ಯೂಷನ್ ತೋರಿಸಿದ್ದಾರೆ, ಈ ಥರ ಎಲ್ಲ ಕಮೆಂಟ್ಸ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್, ಆನೆಸ್ಟ್ ಪರ್ಸನ್ ಇನ್ ಬಿಗ್ ಬಾಸ್ ಅಂತ ಹೇಳಿ ಹಾಕಿದ್ದಾರೆ. ಶೀ ಈಸ್ ಅ ಸ್ಟ್ರಾಂಗ್ ಲೇಡಿ ಆಫ್ ದಿಸ್ ಸೀಸನ್ ಅಂತ ಹಾಕಿದ್ದಾರೆ. ಈ ಒಂದು ಸೀಸನ್ನಲ್ಲಿ ಇವರು ಮಾತ್ರ ಅಂದರೆ ಸ್ಟ್ರಾಂಗ್ ಆಗಿದ್ದರು ಲೇಡಿಗಳಲ್ಲಿ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಆಡ್ತಿದ್ರು, ಆಟವನ್ನು ಆಡೋದಕ್ಕಂತ ಹೇಳಿ ಎಲ್ಲರೂ ಬಂದಿದ್ರು, ಆದರೆ ಗೆಲ್ಲಲೇಬೇಕಂಥೇಳಿ ಇವ್ರು ಮಾತ್ರ ಅಂಥೇಳಿ ಮತ್ತೆ ಪ್ರೂವ್ ಆಯ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಗೆಲ್ಲಬೇಕು 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 ಅಂಥೇಳಿ ಬಂದಿದ್ರು, ಆದರೆ ಆ ಒಂದು ಗೆಲ್ಲಬೇಕನ್ನೋ ಒಂದು ಹಠವನ್ನಾಗಲಿ ಆ ಒಂದು ಛಲವನ್ನಾಗಲಿ ನಡ್ಬರ್ಕ ಬಿಟ್ಟರು. ಇಲ್ಲಾಂತಂದರೆ ಏನೇನೋ ಅವ್ರಿಗೆ ಒಂಥರ ಮೈಂಡಿಗೆ ಏನಂತಾರೆ, ಎಲ್ಲರೂ ಕ್ಲೋಸ್ ಆದಾಗ, ಎಲ್ಲರೂ ಇದು ಮಾಡಿದಾಗ, ಸ್ವಲ್ಪ ಎಲ್ಲರೂ ಸ್ಟ್ರಾಂಗ್ ಅಂತ ಅನಿಸಿದಾಗ ಕೆಲವೊಬ್ಬರು ಬಿಟ್ಟಿದ್ದಾರಲ್ವ. ಆದರೆ ಇವ್ರು ಮಾತ್ರ ಎದುರಿದ್ದಂತಹ ವ್ಯಕ್ತಿ ಯಾರೇ ಸ್ಟ್ರಾಂಗ್ ಇರಲಿ ಏನೇ ಇರಲಿ ನಾನು ಮಾತ್ರ ಬಿಟ್ಟು ಕೊಡೋಂಗಿಲ್ಲ ಅಂತ ಹೇಳಿ ನಿಂತಿದ್ರು ಅಂತಲೇ ಹೇಳ್ಬೋದು. ಇನ್ನು ಶೀ ಈಸ್ ಲೇಡಿ ಟೈಗರ್ ಅಂತ ಹಾಕಿದ್ದಾರೆ. ಇಂಥ ಹೆಸರುಗಳನ್ನು ತೊಗೋಬೇಕಂತಂದರೆ ಸುಮ್ಮನೆ ಮಾತಾಗಲ್ಲ, ಸುಮ್ಮನೆಯೂ ಯಾರು ಈ ಥರ ಎಲ್ಲ ಹಾಕಲ್ಲ ಕಮೆಂಟ್ಸ್ ಅಂತಲೇ ಹೇಳ್ಬೋದು. ಅಂಥ ಆಟಗಳನ್ನು ಆಡಿಬಿಟ್ಟು ಎಲ್ಲರ ಹತ್ರನೂ ಎಲ್ಲರ ಹತ್ರ ಕೂಡ ಬಯಸ್ಕೊಂಡಿದ್ರಲ್ವ, ಆದರೂ ಕೂಡ ಇವ್ರು ಲಾಸ್ಟಿಗೆ ಇವ್ರನ್ನೇ ಇಷ್ಟಪಡೋಂಗ ಅಂದರೆ ಇವ್ರನ್ನ ಎಷ್ಟು ದ್ವೇಷ ಮಾಡ್ತಿದ್ರಲ್ವ. ಈಗ ಬಿಗ್ ಬಾಸ್ ಮನೆಯಿಂದ ಸೋತವರೆಲ್ಲ ಹೊರಗೋಗಿ ಮತ್ತು ಆಮೇಲೆ ಒಳಗಡೆ ಹೋದ್ರಲ್ಲ, ಅವರೆಲ್ಲರೂ ಕೂಡ ಎಷ್ಟು ಪ್ರೀತಿ ತೋರಿಸಿದ್ರು, ನೀನೇನು ಅಂಥೇಳಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂಥೇಳಿ ಹೋಗ್ಬಿಟ್ಟು ಎಷ್ಟೊಂದು ಹೊಗಳಿದ್ರಲ್ವ. ಸೊ ಅಲ್ಲೇ ಅವರ ಸಾಧನೆ ಏನಂಥೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಶಿ ಮೇಡ್ ಬಿಗ್ ಬಾಸ್ ಮೋರ್ ಪವರ್ಫುಲ್ ಅಂಥೇಳಿ ಹಾಕಿದ್ದಾರೆ. ಇನ್ನು ಇವರಿಂದಾನೇ ಈ ಸೀಸನ್ ಬ್ಲಾಕ್ ಬಸ್ಟರ್ ಆಗಿದೆ ಅಂತ ಕೂಡ ಹಾಕಿದ್ದಾರೆ. ಆಮೇಲೆ ಜೆನ್ಯೂನ್ ಅಂತ ಹಾಕಿದ್ದಾರೆ. ಆಮೇಲೆ ಟಾಪ್ 1
ವಿನ್ನರ್ ಇವರೇ ಅಂತ ಕೂಡ ಹಾಕಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವರಿಂದಾನೇ ಒಂದು ಸೀಸನ್ ಬ್ಲಾಕ್ ಬಸ್ಟರ್ ಆಯಿತು, ಇವರಿಂದಾನೇ ಇವರೇ ಮಾಡಿದ್ದು ಪವರ್ಫುಲ್ಲಿ ಒಂದು ಬಿಗ್ ಬಾಸ್ ಅಂತ ಕೂಡ ಹಾಕಿದ್ದಾರೆ. ಆಮೇಲೆ ಜೆನ್ಯೂನ್ ಆಗಿ ಇದ್ದರು, ಆಮೇಲೆ ನಿಯತ್ತಾಗಿ ಆಟ ಆಡ್ತಿದ್ರು, ತುಂಬ ಚೆನ್ನಾಗಿದ್ರು, ನೇರವಾಗಿ ಮಾತಾಡ್ತಿದ್ರು, ನೇರವಾಗಿ ಮಾತಾಡ್ತಾರೆ. ಆಮೇಲೆ ಟಾಪ್ ಒನ್ ಇವರೇ, ವಿನ್ನರ್ ಕೂಡ ಇವರೇ ಅಂತ ಕೂಡ ಹಾಕಿದ್ದಾರೆ. ಆಲ್ರೆಡಿ ಇವ್ರು ವಿನ್ನರ್ ಅಂತ ಕೂಡ ಕಮೆಂಟ್ಸಲ್ಲಿ ಹಾಕಿದ್ದಾರೆ ಜನ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬಿಗ್ ಬಾಸ್ನ ನೋಡುವಂತಹ ಪ್ರತಿಯೊಬ್ಬರಿಗೂ ಕೂಡ, ಅಂದರೆ ಇಲ್ಲಿವರೆಗೂ ಕೂಡ ಯಾರ್ಯಾರು ನೋಡ್ಕೊಂತ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಂಗೀತ ಅವ್ರು ಇಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟು ನೇರವಾಗಿ ಮಾತಾಡೋದು, ಎಲ್ಲರ ಮುಂದೆ ಎದ್ದು ನಿಂದ್ರೋದಿದೆ ಅಲ್ವಾ, ಅಂದರೆ ಧ್ವನಿ ಎತ್ತೋದಿದೆ ಅಲ್ವಾ, ಅದು ಎಲ್ರಿಗೂ ಸಾಧ್ಯ ಆಗಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಬ್ಬರಿಬ್ಬರನ್ನ ಹಾಕೋಬೋದು ಎದುರು, ಆದರೆ ಇಡೀ ಮನೆಯನ್ನು ಎದುರು ಹಾಕ್ಕೊಂಡು ಒಬ್ಬರೇ ಅಲ್ಲಿದ್ದು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದಲ್ವಾ. ಸೊ ಇವ್ರಿಗಂತೂ ತುಂಬ ಅಂದರೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ಕೂಡ ಗೆದ್ದಿದ್ದಾರೆ ಅಂತ ಕೂಡ ಹಾಕಿದ್ದಾರೆ, ತುಂಬ ಸ್ಟ್ರಾಂಗ್ ಲೇಡಿ ಅಂತ ಕೂಡ ಹಾಕಿದ್ದಾರೆ, ಟೈಗರ್ ಅಂತ ಕೂಡ ಹಾಕಿದ್ದಾರೆ. ಸೊ ಇಂಥ ಇಂಥ ಹೆಸರುಗಳು ಬರಬೇಕಂದ್ರೆ ಸುಮ್ಮನೆ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಇವ್ರನ್ನ ಇಷ್ಟೆಲ್ಲ ಇಷ್ಟಪಡ್ತಿದ್ದಾರೆ ಜನ. ಸೊ ಬಿಗ್ ಬಾಸ್ನ ಯಾರು ಗೆಲ್ತಾರೆ ಅಂತ ಹೇಳಿ ನಿಮಗೆ ಅನ್ನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.